नमस्कार स्नेहितरे, इदीग ताने बंद मुख्यवाद माहिती 50,000 ओळगिन साल मन्ना माडुवुदागि सरकार घोषणे माडिदे। सहकार संस्थेगळल्ली साल माडिद रैतरिगे कूड सिहि सुद्दि बंदिदे। एल्ल मुख्यवाद माहितिगळन्नु नोडोण स्नेहितरे। अदक्कू मोदलु नीवु एनादरू मस्त हुडुग चानेल्गे मोदलु बारी भेटि आग्ता इद्रे सब्स्क्राइब आगि पक्कदल्लि काणिसुव गंटेयन्नु कूड ओत्ति वीडियोगे लाइक माडिल्लवेंद्रे लाइक कूड माडि वाट्सप् ग्रूप्गळल्लि शेर माडि। ಹೌದು ಸ್ನೇಹಿತರೆ, ಮೊದಲನೇ ಮುಖ್ಯವಾದ ಮಾಹಿತಿ, ಕರ್ನಾಟಕದಲ್ಲಿ ಸಹಕಾರ ಸಂಸ್ಥೆಗಳಲ್ಲಿ ಸಾಲ ಪಡೆದ ರೈತರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯೊಂದನ್ನು ನೀಡಿದೆ। ಸಹಕಾರಿ ಸಂಸ್ಥೆಗಳಲ್ಲಿ ಸಾಲ ಪಡೆದ ರೈತರಿಗೆ ಮಾತ್ರ ಇದು ಅನ್ವಯವಾಗಲಿದ್ದು ಸಾಲ ಮರುಪಾವತಿ ಅವಧಿಯನ್ನು ಜೂನ್ 1 ರವರೆಗೆ ವಿಸ್ತರಣೆ ಮಾಡುವುದಾಗಿ ಸಚಿವರಾದ ಎಸ್ಟಿ ಸೋಮಶೇಖರ್ ಅವರು ಸುದ್ದಿಗಾರರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ। ಹೌದು ಸ್ನೇಹಿತರೆ, ಯಾವ ಸಾಲ ಅಂತೀರಾ? ಕೋವಿಡ್ ಎರಡನೇ ಅಲೆ ಸಾಲ। ಹೌದು, ಈ ಒಂದು ಹಿಂದೆ ರಾಜ್ಯದಲ್ಲಿ ಕೋವಿಡ್ ಎರಡನೇ ಅಲೆ ಹಿನ್ನೆಲೆಯಲ್ಲಿ ಕಳೆದ ವರ್ಷ 2021 ರಲ್ಲಿ ಮಾರ್ಚ್ 1 ರಿಂದ ಜೂನ್ 30 ರ ಅವಧಿಯಲ್ಲಿ ಸಾಲ ಮಾಡಿದ ರೈತರನ್ನ ಜೂನ್ 1 ರ ವರೆಗೆ ಬಡ್ಡಿ ವಿಸ್ತರಣೆ ಮಾಡಲಾಗಿದೆ। ಅಂದ್ರೆ ಜೂನ್ 1 ರ ವರೆಗೆ ಅವರು ಬಡ್ಡಿ ಕಟ್ಟುವ ಅವಶ್ಯಕತೆ ಇಲ್ಲ। ಇದರ ಕುರಿತು 134 ಕೋಟಿ ರೂಪಾಯಿ ಬಡ್ಡಿಯನ್ನ ಸರ್ಕಾರವೇ ಭರಿಸಲಿದೆ ಎಂದು ಸಚಿವರಾದ ಎಸ್ಟಿ ಸೋಮಶೇಖರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ। ನೀವು ಕೂಡ ಏನಾದರೂ ಈ ಒಂದು ಅವಧಿಯಲ್ಲಿ ಮಾರ್ಚ್ 1 ರಿಂದ ಜೂನ್ 30 2021 ರಲ್ಲಿ ಸಹಕಾರ ಸಂಸ್ಥೆಗಳಲ್ಲಿ ಸಾಲವನ್ನ ಮಾಡಿದ್ರೆ ಕಮೆಂಟ್ ನಲ್ಲಿ ಎಸ್ ಅಥವಾ ನೋ ಎಂಬುದನ್ನು ಮರೆಯದೆ ತಿಳಿಸಿ। ಇನ್ನು ಇದೇ ರೀತಿಯಾಗಿ ಎರಡನೇ ಮುಖ್ಯವಾದ ಮಾಹಿತಿ, ಕರ್ನಾಟಕದಲ್ಲಿ ಕೃಷಿ ಸಾಲ ಮನ್ನಾ ಇಲ್ಲ ಎಂದು ಸಹಕಾರ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ। ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ಸದ್ಯಈಗ ಕೊರೋನಾದಿಂದ ಮೃತರಾದ ರೈತರ ಸಾಲ ಮನ್ನಾ ಮಾಡಲು ಆದೇಶ ಹೊರಡಿಸಲು ಸಾಧ್ಯವಿಲ್ಲ ಎಂದು ಸಹಕಾರ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ವಿಧಾನ ಪರಿಷತ್ ಕಲಾಪದ ಪ್ರಶ್ನೋತ್ತರ ಅವಧಿಯಲ್ಲಿ ಬಿಜೆಪಿ ಸದಸ್ಯರಾದ ಮುನಿರಾಜು ಗೌಡ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದು ಸಚಿವರು ಹೇಳಿದ್ದಾರೆ, ಸದ್ಯಕ್ಕೆ ರಾಜ್ಯದಲ್ಲಿ ಸಾಲ ಮನ್ನಾ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ। ಈಗ ಕೋವಿಡ್ ನಿಂದ ಮೃತರಾದ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಹಲವು ಒತ್ತಾಯಗಳು ಕೇಳಿಬಂದಿವೆ। ಆದರೆ ಅದಕ್ಕಾಗಿ ಸರ್ಕಾರ ಅವರಿಗೆ ಆರ್ಥಿಕ ಸಹಾಯವನ್ನ ನೀಡತಾ ಇದೆ। ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಕೋವಿಡ್ ನಿಂದ ಮೃತರಾದ ರೈತರ ಮನೆ ಬಾಗಿಲಿಗೆ 1.50 ಲಕ್ಷ ರೂಪಾಯಿ ಆರ್ಥಿಕ ಸಹಾಯ ನೀಡತಾ ಇದ್ದೇವೆ। ಇದರ ಬದಲು ಈಗ ಮತ್ತೆ ರೈತರ ಸಾಲ ಮನ್ನಾ ಮಾಡಲು ಆಗುವುದಿಲ್ಲ ಎಂದು ಹೇಳಿದ್ದಾರೆ। ಹೌದು ಸ್ನೇಹಿತರೆ, ಸದ್ಯ 1.50 ಲಕ್ಷ ಆರ್ಥಿಕ ಸಹಾಯ ಸರ್ಕಾರ ರೈತರಿಗೆ ನೀಡುತ್ತಿದ್ದು ಸಾಲ ಮರುಪಾವತಿ ಮಾಡಲು ಕೂಡ ಕಂತು ಅವಧಿಯೂ ಕೂಡ ವಿಸ್ತರಣೆ ಮಾಡಿದ್ದೇವೆ। ಆದರೆ ಸಾಲ ಮನ್ನಾ ಮಾಡಲು ಆಗುವುದಿಲ್ಲ ಎಂದು ಸ್ಪಷ್ಟವಾಗಿ ಉತ್ತರಿಸಿದ್ದಾರೆ। ಇನ್ನು ಇದೇ ರೀತಿಯಾಗಿ ಕರ್ನಾಟಕದ ನೆರೆ ರಾಜ್ಯವಾದ ತೆಲಂಗಾಣದಲ್ಲಿ ಅಲ್ಲಿನ ಸರ್ಕಾರ ಈಗ 50,000 ಒಳಗಿನ ಸಾಲ ಮನ್ನಾ ಘೋಷಣೆ ಮಾಡಿದೆ। ಹೌದು ಸ್ನೇಹಿತರೆ, ತೆಲಂಗಾಣ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಕೆಸಿಆರ್ ಸರ್ಕಾರ। ತೆಲಂಗಾಣದಲ್ಲಿ ಕೆಸಿಆರ್ ನೇತೃತ್ವದ ಸರ್ಕಾರ ಮಂಡಿಸಿದ ಬಜೆಟ್ನಲ್ಲಿ ರೈತರ ಶ್ರೇಯೋಭಿವೃದ್ಧಿಗಾಗಿ ಭರ್ಜರಿ ಕೊಡುಗೆಯನ್ನು ನೀಡಿದೆ। 2022-23 ಸಾಲಿನ ಬಜೆಟ್ನಲ್ಲಿ ಅಲ್ಲಿನ ರೈತರ 50,000 ಒಳಗಿನ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆ ಮಾಡಿದೆ। ಇದಕ್ಕಾಗಿ 2022-23 ರಲ್ಲಿ ಬೆಳೆ ಸಾಲಕ್ಕಾಗಿ 16,144 ಕೋಟಿ ರೂಪಾಯಿಗಳನ್ನು ಕೂಡ ಮೀಸಲಿಟ್ಟಿದೆ। ಈಗ ಸದ್ಯ ತೆಲಂಗಾಣದಲ್ಲಿ 5.12 ಲಕ್ಷ ರೈತರು ಸಾಲ ಮನ್ನಾ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದು ಕೆಸಿಆರ್ ಸರ್ಕಾರ ಹೇಳಿದೆ। ಅಷ್ಟೇ ಅಲ್ಲದೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಮತ್ತೆ 75,000 ಒಳಗಿನ ಸಾಲವೂ ಕೂಡ ಹೊಂದಿರುವ ರೈತರ ಸಾಲ ಮನ್ನಾ ಮಾಡುವ ಭರವಸೆಯನ್ನು ಕೂಡ ನೀಡಿದೆ ಸ್ನೇಹಿತರೆ। ಮೊದಲ ಹಂತದಲ್ಲಿ 50,000 ರೂಪಾಯಿ ಸಾಲ ಮಾಡಿದ ರೈತರಿಗೆ ಮಾತ್ರ ಸಾಲ ಮನ್ನಾ ಪರಿಹಾರ ಘೋಷಣೆ ಮಾಡಿದೆ ತೆಲಂಗಾಣದ ಕೆಸಿಆರ್ ಸರ್ಕಾರ। ಈ ಒಂದು ಮೂರು ಮುಖ್ಯವಾದ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ। ಇದೇ ರೀತಿ ಹೆಚ್ಚಿನ ಮುಖ್ಯವಾದ ಮಾಹಿತಿಗಳನ್ನು ಪಡಿಬೇಕಂದ್ರೆ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ।